ನೋಡು ಯಾವುದೇ ಕಾರಣಕ್ಕೂ ನಾನು ಇದರಲ್ಲಿ ಇನ್ವಾಲ್ವ್ ಆಗಿದ್ದೀನಿ ಅಂತ ಯಾರಿಗೂ ಗೊತ್ತಾಗಬಾರ್ದು. ಅವ್ರು ಎಷ್ಟೇ ಫೋರ್ಸ್ ಮಾಡಿದ್ರು ನೀನ್ ನನ್ನ ಹೆಸರು ಹೇಳ್ಬೇಡ. ನಾನು ನಿನಗೆ ಎಷ್ಟು ದುಡ್ಡು ಬೇಕಾದ್ರೂ ಕೊಡ್ತೀನಿ, ಗೊತ್ತಾಯ್ತಾ? ನಡಿ ನಡಿ, ಈ ಮನೆ ಬಿಟ್ಟು ತೊಲ್ಗೋ. ನನ್ನ ಕಣ್ಣು ಮುಂದೆ ನೀನ್ ನಿಲ್ಕೋಬೇಡ, ಹೋಗೆ ಹೋಗು. ಇನ್ನು ಏನೇ ನೋಡ್ತಿದ್ಯಾ, ಈ ಮನೆ ಬಿಟ್ಟು ತೊಲ್ಗೋ ಅಂದೆ, ಹೋಗೆ. ಹೋಗ್ಬೇಡ ಊರ್ಮಿಳಾ, ನಿಂತ್ಕೋ. ಚಿಕ್ಕಮ್ಮ, ಅವಳನ್ನ ಯಾಕೆ ನಿಂತ್ಕೋ ಅಂತ ಹೇಳ್ತಿದ್ದೀರಾ? ಅವಳನ್ನ ಹೋಗೋದಕ್ಕೆ ಬಿಡಿ. ಅವಳನ್ನ ಏನಾದ್ರೂ ಇಲ್ಲೇ ಇಟ್ಕೊಂಡ್ರೆ ಇವತ್ತು ಮೀರಂಗ್ ಮಾಡಿರೋ ತೊಂದ್ರೆ ನಮ್ಗೆಲ್ಲ ಮಾಡಲ್ಲ ಅನ್ನೋದು ಯಾವ ಗ್ಯಾರಂಟಿ? ಅದಕ್ಕೆ ಹೇಳಿದ್ದು ಇವಳು ಹೋಗೋದು ಬೇಡ ಅಂತ. ಇಂಥವ್ರನ್ನೆಲ್ಲ ಇಷ್ಟು ಸುಲಭವಾಗಿ ಕಳಿಸ್ಕೊಟ್ಬಿಟ್ರೆ ನಾನ್ ಏನೇ ತಪ್ಪು ಮಾಡಿದ್ರು ಇಷ್ಟೇ ಸುಲಭವಾಗಿ ಬಿಡಿಸ್ಕೋಬಹುದು ಅಂತ ಅನ್ಕೊಂತಾರೆ. ಆಮೇಲೆ ಇದೇ ತಪ್ಪನ್ನ ಇನ್ನೊಂದ್ ಮನೇಲೂ ಮಾಡ್ತಾರೆ. ಅದಕ್ಕೆ ಇಂಥವ್ರಿಗೆ ತಕ್ಕ ಶಿಕ್ಷೆ ಕೊಡಿಸ್ಬೇಕು. ಅಣ್ಣ, ಪೊಲೀಸರಿಗೆ ಫೋನ್ ಮಾಡು. ಹತ್ತು ನಿಮಿಷದಲ್ಲಿ ಬರ್ತಾರಪ್ಪ. ಆದ್ರೆ ಇವ್ರು ಇದನ್ನ ಪೊಲೀಸರಿಗೆ ಹಿಡಿದ್ಕೊಡೋದಕ್ಕೂ ಮುಂಚೆ ಈ ರೀತಿ ಮಾಡೋದಕ್ಕೆ ಕಾರಣ ಏನಂತ ತಿಳ್ಕೊಳ್ಳೋದು ಬೇಡವಾ? ಏ ಊರ್ಮಿಳಾ, ಹೇಳೆ, ಇದು ನೀನಾಗೆ ಮಾಡಿದ್ಯೋ ಅಥವಾ ನಿನ್ನಿಂದ ಯಾರಾದ್ರೂ ಮಾಡಿಸಿದ್ರಾ? ಹೇಳ್ತೀಯೋ ನಾಲ್ಕು ಬಾರ್ಸ್ಲೋ. ಹೇಳ್ತೀನಿ, ಇದನ್ನೆಲ್ಲ ನಾನೇ ಮಾಡಿದ್ದು. ಯಾಕೆ ಅಂದ್ರೆ ಮೀರಾ ಪದೇ ಪದೇ ನನ್ ಮಾಡೋ ಕೆಲ್ಸದಲ್ಲಿ ತೊಂದ್ರೆ ಮಾಡ್ತಾ ಇದ್ರಿಂದ ಕೋಪಕ್ಕೆ ನಾನು ಹೀಗ್ ಮಾಡ್ಬೇಕಾಯ್ತು. ಊರ್ಮಿಳಾ, ನೀನ್ ಯಾರ ಬಗ್ಗೆ ಮಾತಾಡ್ತಿದ್ಯಾ ಅನ್ನೋ ಜ್ಞಾನ ಇದೆಯಾ ನಿನಗೆ? ಇವಳು ನನ್ನ ಸೊಸೆ, ಇವಳು ಏನ್ ಮಾಡಿದ್ಲು ಅಂತ ನೀನ್ ಹೀಗ್ ಮಾಡ್ದೆ? ನಾನು ಅಡ್ಗೆ ಮಾಡ್ಬೇಕಾದ್ರೆಲ್ಲ ಪದೇ ಪದೇ ಬಂದು ನನ್ಗೆ ಡಿಸ್ಟರ್ಬ್ ಮಾಡ್ತಾ ಇದ್ರೆ ನಾನು ಎಷ್ಟು ಅಂತ ಸಹಿಸ್ಕೊಳ್ಳಿ? ಅದಕ್ಕೆ ಇವಳಗ್ ಬುದ್ಧಿ ಕಲ್ಸ್ಬೇಕು ಅಂತ ಹೀಗ್ ಮಾಡ್ದೆ. ಅಲ್ಲ ಊರ್ಮಿಳಾ, ಇವಳು ಅಡ್ಗೆ ಮಾಡೋದ್ ನಿನ್ಗೆ ಇಷ್ಟ ಇಲ್ಲ ಅಂದಿದ್ರೆ ನಮಗ್ ಹೇಳ್ಬೇಕಾಗಿತ್ತು. ಅದನ್ ಬಿಟ್ಟು ಹೀಗ್ ಮಾಡಕ್ ಹೋಗಿದ್ಯಲ್ಲ, ಇವಳಿಗೆ ಏನಾದ್ರೂ ಹೆಚ್ಚು ಕಡಿಮೆ ಆಗಿದ್ರೆ ಏನ್ ಗತಿ? ಅದ್ರ ಬಗ್ಗೆ ಎಲ್ಲ ನಾನು ಯೋಚನೆನೂ ಮಾಡಿಲ್ಲ. ನನ್ ವಿಷಯದಲ್ಲಿ ಯಾರು ತಲೆ ಹಾಕ್ಬಾರ್ದು, ಅದೇನ್ ಇಷ್ಟನೂ ಆಗೋದಿಲ್ಲ. ಯಾಕಂದ್ರೆ ನನ್ ಕೆಲ್ಸದಲ್ಲಿ ನಾನು ನಿಯತ್ತಾಗಿದ್ದೀನಿ, ಇನ್ನೊಬ್ಬರಿಂದ ನನಗೆ ತೊಂದರೆ ಆಗೋದು ನನಗೆ ಇಷ್ಟ ಆಗೋದಿಲ್ಲ. ನಾನ್ ಮೊದ್ಲು ಬಂದಾಗ್ಲೇ ಹೇಳಿದ್ದೆ, ನನ್ ಹಿಂದೆ ಕೆಲಸ ಮಾಡ್ತಿದ್ ಮನೆಯಲ್ಲಿ ಒಂದು ಅಡ್ಗೆ ಉಪ್ಪು ಹಾಕ್ತಿದ್ರು, ಇಲ್ಲ ಅಡ್ಗೆನ ಹಾಳು ಮಾಡ್ತಾ ಇದ್ರು. ನಾನ್ ನಿಮ್ಗೆ ಹೇಳ್ದಾಗೆ ಅವ್ರಿಗೂ ಎಷ್ಟೋ ಸತಿ ಹೇಳ್ದೆ, ಆದ್ರೆ ಅವ್ರು ಯಾರು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿದ್ದೆ, ಅವ್ರು ನನ್ ಮೇಲೆ ಆರೋಪ ಮಾಡ್ತಿದ್ರು. ಆರೋಪ ಬರಬಾರ್ದು ಅಂತ ನಾನ್ ಹೀಗ್ ಮಾಡ್ಬೇಕಾಯ್ತು. ಹೇಳಿ ಮಾ, ಏನಾಯ್ತು? ಇವಳು ನಮ್ಮನೆ ಕೆಲಸದೋಳು, ನನ್ನ ಸೊಸೆಗೆ ಕರೆಂಟ್ ಹೊಡೆದು ಕೊಲೆ ಮಾಡಕ್ ಪ್ರಯತ್ನ ಪಟ್ಟಿದ್ದಾಳೆ. ಏನೇ ನಿನ್ಗೆ ನಾಚಿಕೆ ಆಗಲ್ವಾ? ಮೀನಾಕ್ಷಮ್ಮನವ್ರ ಮನೇಲಿ ಇರೋದೇ ಪುಣ್ಯ, ಇಲ್ಲಿ ಇದ್ಕೊಂಡು ನೆಮ್ಮದಿಯಾಗಿ ಜೀವನ ಮಾಡೋದ್ ಬಿಟ್ಟು ಇವ್ರಿಗೆ ತೊಂದರೆ ಕೊಡ್ತೀಯ. ಹಿಡ್ಕೊಳ್ರಿ ಇವಳನ್ನ, ಇವಳಿಗೆ ಜೈಲಿನ ಜಗತ್ ಹೇಗಿದೆ ಅಂತ ತೋರಿಸ್ತೀನಿ. ಏನ್ ಹಂಗ್ ಗುರಾಯಿಸ್ಕೊಂಡು ನೋಡ್ತಾ ಇದೀಯ? ಮಾಡೋದೆಲ್ಲ ಮಾಡಿ ಕೋಪದಿಂದ ಬೇರೆ ನೋಡ್ತೀಯ? ನೋಡು ಊರ್ಮಿಳಾ, ಈ ಮನೆಗೆ ಯಾರೇ ಬಂದ್ರು ನಾವ್ ಯಾವತ್ತೂ ಭೇದ ಭಾವ ಮಾಡೋದಿಲ್ಲ, ನಮ್ ಮನೆಯವ್ರ ತರಾನೇ ಟ್ರೀಟ್ ಮಾಡ್ತೀವಿ.
ನಿನ್ನೂ ಅಷ್ಟೇ. ಈ ಮನೆ ಕೆಲಸದವಳು ಅಂತ ಯಾವತ್ತೂ ನೋಡಿಲ್ಲ, ಮನೆ ಮಗಳ ತರ ನೋಡ್ಕೊಂಡಿದ್ದೀನಿ. ಆದ್ರೆ ನೀ ಮಾಡಿದ್ದೇನು? ನಿಮ್ದ ಮನೆಗೆ ದ್ರೋಹ ಬಗ್ಗಿದ್ಯ. ಏ ಊರ್ಮಿಳಾ, ನೀರ ಈ ರೀತಿ ಮಾಡ್ತಿದ್ದಾಳೆ ಅಂತ ಹೇಳಿದ್ರೆ ನಾನೇ ಅವಳು ಬುದ್ಧಿ ಹೇಳ್ತಿದ್ದೆ ತಾನೆ. ಅದು ಬಿಟ್ಟು ಅವಳು ಪ್ರಾಣ ಜೊತೆ ಆಟ ಆಡ್ತಿದ್ದಲ್ಲ, ನಾಚಿಕೆ ಆಗಲ್ವಾ ನಿನ್ಗೆ? ನೀನ್ ಒಳ್ಳೆವಳು ಅಂತ ತುಂಬಾ ನಂಬಿದ್ದೆ, ಆದ್ರೆ ನಂಬಿಕೆ ನನಗೆ ಉಳಿಸ್ಕೊಂಡಿಲ್ಲ. ಈ ಮನೆಗೆ ಬಂದ ಮೊದಲನೇ ದಿನನೇ ಮೀರನ್ಗೆ ಕೆಟ್ಟದಾಗಿ ಮಾತಾಡಿ ಅವಳು ಕಣ್ಣೀರ್ ಇಡೋ ಹಾಗೆ ಮಾಡಿದಾಗ್ಲೇ ನನ್ಗೆ ಅನುಮಾನ ಬಂದಿತ್ತು. ಈಗ ಅದನ್ನ ಪ್ರೂವ್ ಮಾಡ್ಬಿಟ್ಟೆ. ಅದಕ್ಕೆ ಹೇಳೋದು, ಯಾರನ್ನ ಎಲ್ಲಿಡ್ಬೇಕು ಅಲ್ಲೇ ಇಡ್ಬೇಕು ಅಂತ. ಮೇಡಮ್, ಮೊದ್ಲು ಇವಳನ್ನ ಇಲ್ಲಿಂದ ಕರ್ಕೊಂಡು ಹೋಗಿ. ಇವಳು ಮುಖ ನೋಡೋದಕ್ಕೂ ಅಸಹ್ಯ. ನಾನ್ ಸುಮ್ನೆ ಇದೀನಿ ಅಂತ ಎಲ್ಲಾ ತಪ್ಪು ನಂದೇ ಅನ್ನೋ ತರ ಮಾತಾಡ್ತಿದ್ದೀರಲ್ಲ, ನಿಮ್ ಸೊಸೆ ತಪ್ಪು ನಿಮ್ ಕಣ್ಣು ಕಾಣಿಸ್ತಾ ಇಲ್ವಾ? ನನ್ ಪಾಡಿದ್ ನಾನಿದ್ದೆ, ಆದ್ರೆ ನನಗ್ ತೊಂದ್ರೆ ಕೊಟ್ಟಿದ್ ಯಾರು? ನನ್ ವಿಷಯ ಬಿಡಿ, ಹಾಳಾಗೋಗ್ಲಿ, ನಾನು ಸಣ್ಣ ಶಾಕ್ ಟ್ರೀಟ್ಮೆಂಟ್ ಕೊಟ್ಟಿದ್ದಷ್ಟೇ. ಆದ್ರೆ ನೀವ್ಗಳು ಮಾಡಿರೋ ಗಾಯನ ಅವ್ರ ಮನ್ಸಿಂದ ಅಳ್ಸೋಕಾಗತ್ತಾ? ಊರ್ಮಿಳಾ, ಇನ್ನು ಒಂದು ಮಾತಾಡಿದ್ರೆ ಸರಿ ಇರಲ್ಲ. ನಾವ್ ಇವಳಿಗೆ ಏನ್ ಮಾಡಿದೀವಿ ಅಂತ ಈ ರೀತಿ ಹೇಳ್ತಾ ಇದೀಯಾ? ಏನ್ ಮಾಡಿದೀರಾ ಅಂತ ನಾನು ಬಾಯ್ ಬಿಟ್ ಬೇರೆ ಹೇಳ್ಬೇಕಾ? ಯಾಕೆ ನಿಮಗ್ ಗೊತ್ತಿಲ್ವಾ, ನಾನು ಮನೆಗ್ ಬಂದಾಗಿನ್ನ ನೋಡ್ತಾನೆ ಇದ್ದೀನಿ. ಸೊಸೆ ಅಂತ ಬಾಯ್ ಮಾತ್ರಕ್ಕೆ ಮಾತ್ರ ಹೇಳ್ತೀರಾ, ಆದ್ರೆ ಒಂದ್ ದಿವಸನಾದ್ರೂ ಆ ರೀತಿ ನಡ್ಕೊಂಡಿದ್ದೀರಾ? ಏನು ಏನ್ ಹೇಳಿದ್ರೆ ಎಲ್ರು ಒಂದೇ ಭಾವನೆಯಿಂದ ನೋಡ್ತೀನಿ ಅಂತ ಹೇಳಿದ್ರಲ್ಲ, ಹಾಗ ನೋಡಿದ್ರೆ ನನ್ನ ವಿಷಯದಲ್ಲಿ ನೀವುಗಳು ಇವತ್ತು ಈ ರೀತಿ ನಡ್ಕೋತಿರ್ಲಿಲ್ಲ. ನಾನು ಮೊದಲೇ ಸತಿನೇ ಇವ್ ನನಗ್ ತೊಂದ್ರೆ ಕೊಡ್ತಾಳೆ ಅಂತ ಹೇಳಿದಾಗ್ಲೆ ನೀವು ಬುದ್ಧಿ ಹೇಳಿದ್ರೆ ಇವತ್ ಹೀಗ ಆಗ್ತಿರ್ಲಿಲ್ಲ. ಈಗ ಬಂದ್ಬಿಟ್ರಿ ಎಲ್ರು ದೊಡ್ಡದಾಗಿ ಬುದ್ಧಿ ಹೇಳೋದಕ್ಕೆ. ಮೊದ್ಲು ನಿಮ್ ಬುದ್ಧಿನ ನೀವು ಬದಲಾಯಿಸ್ಕೊಳ್ಳಿ, ಇಲ್ಲ ಅಂದ್ರೆ 1000 ಜನ ಕೆಲ್ಸದವ್ರು ಬಂದ್ರು ಈ ಮನೆಯಲ್ಲಿ ಉಳಿಯೋದಿಲ್ಲ. ಚೆನ್ನಾಗಿ ಎಲ್ಲರ ಬಾಯನ್ನು ಮುಚ್ಚಿಸ್ಬಿಟ್ಲು ಇವಳಿ ಮನೆಗ್ ಬಂದ್ ಮಾಡಿದ್ ಇದೊಂದೇ ಒಳ್ಳೆ ಕೆಲ್ಸ. ಮೇಡಮ್, ಏನ್ ನೋಡ್ತಾ ಇದ್ರ? ಕೇಳ್ಕೊಂಡೋಗಿ, ಇವಳ ಬಿಟ್ರೆ ಮಾತಾಡ್ತಾನೆ ಇರ್ತಾಳೆ. ಬರೆ ಅಬ್ಬ, ಅಂತೂ ನನ್ ಬೆನ್ನಿಗ್ ಬಿದ್ದಿದ್ ಹಾಗೆ ಹೊರಟೋಯ್ತು. ಕೋಪದಲ್ಲಿ ನನ್ನ ಹೆಸರು ಹೇಳ್ಬಿಡ್ತಾಳೇನೋ ಅಂತ ಭಯ ಆಗೋಗಿತ್ತು. ಅಂತೂ ನನ್ನ ಹೆಸರು ಹೇಳದೆ ಹೋದ್ ಮೀರಾ, ಏನಿದು ಈಗ ಏನಾಯ್ತು? ಯಾರು ಏನಂದ್ರು ಅಂತ ನೀನ್ ಇಷ್ಟೊಂದು ಬೇಜಾರು ಮಾಡ್ಕೊಂಡಿದೀಯಾ? ಮೀರಾ, ನೀ ಎಂತವಳು ಅಂತ ನಮ್ಗೆಲ್ಲ ಗೊತ್ತಿದೆ. ಕೆಟ್ಟವರಲ್ಲೂ ಒಳ್ಳೇದನ್ನ ಹುಡ್ಕೊಳ್ಳಿ, ಅದ್ರಲ್ಲಿ ನೀನ್ ಹೀಗ್ ಮಾಡಿದ್ಯ ಅಂತಂದ್ರೆ ನಾವ್ ನಂಬಲ್ಲ. ಆದ್ರೆ ಅವಳು ಯಾಕೆ ಹಾಗೆ ಹೇಳ್ಬೇಕು? ನಾನೇನ್ ಮಾಡ್ಬಾರ ತಪ್ಪು ಮಾಡಿದ್ದೀನಿ? ಅವಳು ಹೇಳಿದಾಗಿಂದ ನನ್ನ ಅಡಿಗೆ ಮನೆ ಕಡೆ ತಲೆನೂ ಹಾಕ್ತಿಲ್ಲ. ಮಾಡ್ಬೇಕು ಅನ್ಸಿದ್ರು ಅವಳು ಪರ್ಮಿಷನ್ ತಗೊಂಡ್ ಕೆಲ್ಸ ಮಾಡ್ತಿದ್ದೆ, ಅವಳ ಜೊತೆ ಪ್ರೀತಿಯಿಂದ ಕೆಲ್ಸ ಮಾಡ್ತಿದ್ದೆ. ಆದ್ರೆ ಅವಳು ನನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡ್ಲು. ಯಾಕೆ ಹೀಗೆ ಮೀರಾ? ಅವಳ ಬುದ್ಧಿನೇ ಹಾಗಿರುವಾಗ ನಿನ್ ಒಳ್ಳೆತನ ಅವಳಿಗೆ ಹೇಗೆ ಅರ್ಥ ಆಗುತ್ತೆ ಹೇಳು?
ಇಷ್ಟು ಸಣ್ಣ ವಿಷಯಕ್ಕೆ ಯಾರು ಹೀಗೆಲ್ಲ ಯೋಚನೆ ಮಾಡ್ತಾರೆ? ಅವಳು ನಿನಗೆ ಕೆಟ್ಟದ್ ಮಾಡ್ಬೇಕು ಅಂತಾನೆ ಹೀಗೆಲ್ಲ ಮಾಡಿದಾಳೆ. ಹೌದಮ್ಮ, ಅಲ್ಲ ನಿನಗೆ ಅವಳು ಸಹಾಯ ಮಾಡಬೇಕು ಅಂತ ಇದ್ದಿದ್ರೆ ಅವಳು ನಿನ್ ಜೊತೆ ಆರಾಮಾಗಿ ಕೆಲಸ ಮಾಡ್ಕೊಂಡು ಇರ್ತಿದ್ಲು. ಅಲ್ಲ ನಿನ್ಗೆ ಅಡುಗೆ ಮಾಡೋದು ಎಷ್ಟು ಇಷ್ಟ ಅಂತ ನಮ್ಮೆಲ್ಲರಿಗೂ ಎಷ್ಟು ಚೆನ್ನಾಗಿ ಗೊತ್ತು. ಅದೇ ಅದನ್ನೇ ಮಾಡಬೇಡ ಅಂತ ಹೇಳಿದಾಗ ನನ್ಗೆ ಎಷ್ಟು ಬೇಜಾರಾಯ್ತು ಗೊತ್ತಾ? ನೀನ್ ಬರೀ ಅಡುಗೆ ಮಾಡ್ಕೊಂಡಿರ್ತೀಯ, ಓದೋದ್ರ ಕಡೆ ಗಮನ ಕಡಿಮೆ ಆಗೋಗುತ್ತೆ ಅಂತ ಅತ್ತೆ ಆ ಕೆಲ್ಸದೊಳ್ ಇಟ್ಕೊಂಡ್ಳು. ಆದ್ರೆ ಅವಳೇ ನಿನಗ್ ಬತ್ತಿ ಹಚ್ಚುತ್ತಾಳೆ ಅಂತ ಯಾರಿಗಮ್ಮ ಗೊತ್ತಿತ್ತು? ಈಗಿನ ಕಾಲದಲ್ಲಿ ಯಾರನ್ನ ನಂಬೇಕೋ ಯಾರನ್ನ ಬಿಡ್ಬೇಕೋ ಒಂದು ಅರ್ಥ ಆಗಲ್ಲಪ್ಪ. ಇಲ್ಲ, ಇದ್ ಒಂದ್ ಕಾರಣಕ್ಕೆ ಅವಳು ನನ್ ಮೇಲೆ ಹಾಗೆ ಸಾಧಿಸ್ತಿದ್ದಾಳೆ ಅಂತ ಹೇಳಕ್ ಆಗಲ್ಲ. ಅವಳಿಗೆ ನನ್ ಮೇಲೆ ಬೇರೆ ಏನೋ ಕೋಪ ಇದೆ ಅಂತ ಅನಿಸ್ತಿದೆ. ಮೀರಾ, ಮೊದ್ಲು ಅವಳ ಬಗ್ಗೆ ಯೋಚನೆ ಮಾಡೋದನ್ ಬಿಡು. ಅವಳು ಮಾಡಿರೋ ತಪ್ಪಿಗೆ ಪೊಲೀಸ್ನವರು ಶಿಕ್ಷೆ ಕೊಡ್ತಾರೆ. ಅವಳ ಬಗ್ಗೆ ಯೋಚನೆ ಮಾಡಿ ನಿಮ್ಮ ಮನ್ಸಾಗಿ ಕಾಲ್ ಮಾಡ್ಕೋತೀಯ? ಕೆಟ್ಟದ್ದು ಸಣ್ಣದ್ರಲ್ಲೇ ಹೋಯ್ತು ಅಂತ ಖುಷಿ ಪಡು. ಹೀಗಾಗಿದ್ರಿಂದ ಖುಷಿ ಪಡ್ಬೇಕು? ನನ್ನಿಂದ ಒಬ್ರು ಮನ್ಸಿಗೆ ನೋವಾಯ್ತಲ್ಲ ಅಂತ ದುಃಖ ಪಡ್ಬೇಕು? ನನಗ್ ಗೊತ್ತಾಗ್ತಿಲ್ಲ. ಮೀರಾ, ಇವಾಗ ಅಣ್ಣ ಹೇಳಿದ್ರು ತಾನೆ ನಿನ್ನಿಂದ ಯಾವತ್ತು ಯಾರಿಗೂ ತೊಂದರೆ ಆಗಿಲ್ಲ ಅಂತ. ಮತ್ ಆಯ್ತಲ್ಲ, ಅದ್ರ ಬಗ್ಗೆ ಯಾಕೆ ಯೋಚನೆ ಮಾಡ್ತಿದ್ಯಾ? ಹಾಗ ನೋಡಕ್ ಹೋದ್ರೆ ನಾವೇ ನಿನ್ನ ಹತ್ರ ಕ್ಷಮೆ ಕೇಳ್ಬೇಕು. ಹೌದು, ಯಾಕೆ ಹೇಳು? ಹೋಗ್ತಾ ಅವಳೇ ಹೇಳ್ ಹೋದ್ಲಲ್ಲ ನಾವ್ ನಿನ್ನ ಸರಿಗ್ ನೋಡ್ಕೋತಾ ಇಲ್ಲ ಅಂತ. ಅದೇ ನಿಜ ಇರ್ಬೋದು. ಹಾಗೆಲ್ಲ ಹೇಳ್ಬೇಡಿ ಅಮ್ಮ. ಒಂದ್ ಪಕ್ಷ ಭಗವಂತ ತಪ್ಪು ಮಾಡ್ಬೋದು, ಆದ್ರೆ ನೀವ್ ಯಾರು ತಪ್ಪು ಮಾಡಿಲ್ಲ. ಗುಡಿಸಲ್ಲಿದ್ದವಳನ್ನ ಕರ್ಕೊಂಡ್ ಬಂದು ಈ ಅರಮನೆಗೆ ಸೇರಿಸಿ ತುಂಬಾ ಚೆನ್ನಾಗಿ ನೋಡ್ಕೋತಿದ್ದೀರ. ಇದಕ್ಕಿಂತ ಬೇರೆ ಇನ್ನೇನ್ ಬೇಕು ನನಗೆ? ನಿಮ್ ಸೇವೆ ಮಾಡೋ ಭಾಗ್ಯ ಸಿಕ್ಕಿರೋದೇ ನನ್ ಪುಣ್ಯ. ಅಮ್ಮ, ನೀನ್ ಯಾವತ್ತೂ ಹೀಗ್ ಮಾತಾಡ್ಬೇಡಿ. ನಾವು ತಪ್ಪು ಮಾಡಿಲ್ಲ ಅಂದ್ಮೇಲೆ ನೀನು ತಪ್ಪು ಮಾಡಿಲ್ಲ ಅಂತ ತಾನೇ ಅರ್ಥ? ಅರ್ಜುನ್ ಹೇಳ್ದಾಗೆ ಅವಳ ಬಗ್ಗೆ ಯೋಚನೆ ಮಾಡೋದನ್ನ ಬಿಟ್ಬಿಡು. ಹೌದ್ ಮೀರಾ, ನಿನ್ನಂತ ಒಳ್ಳೆಯವಳಿಗೆ ಯಾರು ಕೆಟ್ಟದ್ದನ್ನ ಬಯಸ್ತಾರೋ ಅವ್ರಿಗೆ ಕೆಟ್ಟದಾಗತ್ತೆ ಹೊರತು ನಿನಗಲ್ಲ. ಯೋಚನೆ ಮಾಡ್ಬೇಡ, ಕೂಲ್ ಆಗಿ. ಹಾ, ಕನ್ಸ್ಟ್ರಕ್ಷನ್ ನಡೀತಿದ್ಯಲ್ಲ, ಅಲ್ಲೇ ಇದೀನಿ. ಹಾ ಅಪ್ಪ, ವಿಷಯ ಗೊತ್ತಾಯ್ತಾ? ಒಂದ್ ನಿಮಿಷ ಆಮೇಲೆ ಮಾತಾಡ್ತೀನಿ. ಏನ್ ವಿಷಯ? ಆ ಮೀನಾಕ್ಷಿ ಮನೇಲಿ ಇದ್ಲಲ್ಲ ಊರ್ಮಿಳ, ಅವಳನ್ನ ಪೊಲೀಸ್ನವ್ರು ಅರೆಸ್ಟ್ ಮಾಡ್ಕೊಂಡು ಹೋದ್ರಂತೆ. ಏನ್ ಹೇಳ್ತಿದ್ಯ? ಅವಳನ್ನ ಯಾಕೆ ಅರೆಸ್ಟ್ ಮಾಡಿದ್ರಂತೆ? ಅವಳ ಮೀರನ್ ಕೊಲ್ಲೋ ಪ್ರಯತ್ನ ಮಾಡಿದ್ಲಂತೆ, ಅದಕ್ಕೆ ಅರೆಸ್ಟ್ ಮಾಡ್ಕೊಂಡು ಹೋಗಿದ್ದಾರೆ. ಅಪ್ಪ, ನನಗೇನೋ ನಮ್ಮನ್ನ ಆಟ ಆಡಿಸ್ತಿದ್ ಕಾಣದ ಕೈ ಆ ಊರ್ಮಿಳನ ಅನ್ನಿಸ್ತದೆ. ಇಲ್ಲ, ಯಾಕೆಂದ್ರೆ ನಮಗ್ ಬಂದಿರೋ ವಿಡಿಯೋನ ಗಮನಿಸಿದಾಗ ಆ ವಿಷಯ ನಡೀತಿದ್ದಾಗ ಅವಳು ಅಲ್ಲಿಗೆ ಬಂದಿರಲೇ ಇಲ್ಲ. ಅಂದ್ರೆ ಆ ಕಾಣದ ಕೈ ಅವಳಾಗಿರೋಕ್ ಸಾಧ್ಯನೇ ಇಲ್ಲ. ಅಂದ್ರೆ ಇವಳು ನಿಟ್ಕೊಂಡು ಆ ಕಾಣದ ಕೈ ಇಷ್ಟೆಲ್ಲ ಆಟ ಆಡಿಸಿದಾಳೆ ಅಂತೀರಾ? ಹೌದು, ಅವಳೇ ಆಟ ಆಡಿಸ್ತಿರೋದು. ಅವಳೇ ಆಟ ಆಡಿಸ್ತಿದ್ರೆ ಇವಳನ್ನ ಪೊಲೀಸ್ನವ್ರು ಹಿಡ್ಕೊಂಡು ಹೋಗುವಾಗ ಯಾಕೆ ಸುಮ್ಮನೆ ಬಿಟ್ಲು? ಏನಾದ್ರೂ ಮಾಡಿ ಅವಳನ್ನ ಬಚಾವ್ ಮಾಡ್ಬೋದಿತ್ತಲ್ಲ. ರುದ್ರ, ಇಲ್ಲೇ ನಮ್ಮ ಬುದ್ಧಿವಂತಿಕೆ ಉಪಯೋಗಕ್ಕೆ ಬರು. ಅವಳು ತಪ್ಪು ಮಾಡಿದಾಗ ಅವಳನ್ನ ಬಚಾವ್ ಮಾಡಕ್ ಹೋದ್ರೆ ಆ ತಪ್ಪಿಗೆ ನಾವೇ ಕಾರಣ ಅಂತ ಅವ್ರಿಗೆಲ್ಲರಿಗೂ ಗೊತ್ತಾಗಲ್ವಾ? ಅದಕ್ಕೆ ಅವಳು ಆ ಸಮಯದಲ್ಲಿ ಅವಳನ್ನ ಬಚಾವ್ ಮಾಡಕ್ ಹೋಗಿಲ್ಲ. ಆದ್ರೆ ಹಾಗಂತ ಅವಳು ಸುಮ್ಮನೇನು ಇರೋದಿಲ್ಲ, ಹೇಗಾದ್ರೂ ಮಾಡಿ ಅವಳನ್ನ ಬಚಾವ್ ಮಾಡೋ ಪ್ರಯತ್ನ ಮಾಡೇ ಮಾಡ್ತಾಳೆ. ಇದನ್ನೆಲ್ಲ ನೋಡ್ತಿದ್ರೆ ಅವಳು ತುಂಬಾನೇ ಖತರ್ನಾಕ್ ಅಂತ ಕಾಣಿಸ್ತಾಳೆ. ಕಾಣಿಸೋದಲ್ಲ ರುದ್ರ, ಅವಳು ನಿಜವಾಗ್ಲೂ ಖತರ್ನಾಕ್. ಅವಳು ಕೆಟ್ಟದ್ ಮಾಡೋದನ್ ಬಂದ್ರೆ ಅವ್ರನ್ನ ಉಳಿಸಲ್ಲ ಅಂತ ಇದರಿಂದ ಗೊತ್ತಾಗ್ತದೆ. ನಾವೀಗ ತುಂಬಾ ಹುಷಾರಾಗಿರ್ಬೇಕು ಅನ್ನಿ. ಹುಷಾರಾಗಿರೋದೇನೋ ಒಳ್ಳೇದು ರುದ್ರ, ಹಾಗೆ ಅವಳಿಗೂ ಹುಷಾರ್ ತಪ್ಪಿಸೋದನ್ನ ನಾವು ಪ್ಲಾನ್ ಮಾಡೋಣ. ಇಲ್ಲ ಅಂದ್ರೆ ನಮ್ ಮೇಲೆ ವಿಷ ಕಾರ್ಗು. ಹೆಡೆ ಎತ್ತಕ್ಕೂ ಮುಂಚೆ ಹಲ್ಲು ಕೀಳ್ಬೇಕು. ಆಗ್ಲಿ,
ನಮ್ಮ ಮುಂದೆ ಶರಣ. ಸದ್ಯ ಬಚಾವಾದೆ, ಎಲ್ಲವಳು ನನ್ ಬಗ್ಗೆ ಹೇಳ್ಬಿಟ್ಟಾಳು ಅಂತ ಭಯ ಆಗೋಗಿತ್ತು. ಈಗೋ ಬ್ಯಾಲೆನ್ಸ್ ಮಾಡಿ ತಪ್ಪಿಸ್ಕೊಂಡೆ. ಒಂದೇ ಒಂದ್ ಸೆಕೆಂಡ್ ಮಿಸ್ ಆಗಿದ್ರು ನನ್ನ ಹೆಸರು ಹೊರಗ್ ಬಂದ್ಬಿಟ್ಟಿರೋದು. ಏನು, ನಿನ್ನ ಹೆಸರು ಆಚೆ ಬರ್ಲಿಲ್ವಲ್ಲ ಅಂತ ಯೋಚನೆ ಮಾಡ್ತಾ ಇದೀಯಾ? ಇವತ್ತು ನಿನ್ನ ಹೆಸರು ಆಚೆ ಬರದೇ ಇರಬಹುದು, ಆದರೆ ಇದು ಹೀಗೆ ಮುಂದುವರೆದ್ರೆ ಖಂಡಿತ ಬಂದೇ ಬರುತ್ತೆ. ಬೂದಿಯಾಗೋ ಈ ಜೀವಕ್ಕೆ ಈ ರೀತಿ ಬಣ್ಣ ಬದಲಾಯಿಸೋದು ಬೇಕಾದುರ್ಗ. ಏನ್ ಹೇಳ್ತಿದ್ರ ನೀವು? ಇವಾಗ ನಾನೇನ್ ಮಾಡ್ದೆ? ಅಂತ ಕರ್ಮಗಳನ್ನೆಲ್ಲ ನನ್ನ ಬಾಯಿಂದಲೇ ಕೇಳಬೇಕಾದುರ್ಗ. ಏನ್ ಮಾಡಿದೆ ಅಂತ ನನ್ನನ್ನೇ ಕೇಳ್ತಾ ಇದೆಯಲ್ಲ, ಯಾಕೆ? ನೀನ್ ಮಾಡಿರೋದು ನಿನ್ ಗೊತ್ತಿಲ್ವಾ? ನೀನ್ ಮಾಡಿರೋ ತಪ್ಪಿಗೆ ಊರ್ಮಿಳ ಬಲಿಯಾಗಿದ್ದಾಳೆ ಗೊತ್ತಾ? ಅವಳನ್ನ ಸ್ಟೇಷನ್ ಅವ್ರಿಗೆ ಮಾತ್ರ ಕರ್ಕೊಂಡು ಹೋಗ್ತಾರೆ, ಆದ್ರೆ ನೀನೇನಾದ್ರೂ ಸಿಕ್ಕಾಕೊಂಡ್ರೆ ಈ ಲೋಕದಿಂದಲೇ ಮುಕ್ತಿ ಸಿಗುತ್ತೆ. ಇಷ್ಟೆಲ್ಲ ಗೊತ್ತಿರೋ ನೀವೇ ಹೋಗಿ ಹೇಳ್ಬೋದಲ್ಲ. ಸುಮ್ನೆ ಹೀಗ್ ಬಿಲ್ಡಪ್ ಕೊಟ್ಟು ಎದುರಿಸ್ಬಿಟ್ರೆ ನಾನೇನ್ ಎದ್ರಕೊಂಡ್ಬಿಡ್ತೀನ? ದುರ್ಗಾ, ಪ್ರತಿಯೊಂದಕ್ಕೂ ಒಂದು ಕಾಲ ಅನ್ನೋದು ಇರುತ್ತೆ. ನಿನ್ನ ಪಾಪದ ಕೊಡ ಇನ್ನೂ ತುಂಬಿಲ್ಲ, ಅದು ತುಂಬಿದಾಗ ನಾನಲ್ಲ ಆ ದೇವರೇ ಶಿಕ್ಷೆ ಕೊಡುತ್ತೆ. ಸುಮ್ನೆ ಹೀಗ್ ಹೇಳಿ ಹೇಳಿ ನನ್ನ ಹೆದರಿಸ್ತಿದ್ದೀರಾ ಹೊರತು ನಿಮ್ಮಿಂದ ನನಗೇನು ಆಗಲ್ಲ. ಸುಮ್ನೆ ಹೀಗೆ ಅರ್ಥ ಆಗದೆ ಇರೋ ರೀತಿ ಮಾತಾಡಿ ದೊಡ್ಡ ಮನುಷ್ಯ ಜ್ಞಾನಿ ಅಂತ ಎಲ್ಲರ ಹತ್ರ ಅನಿಸ್ಕೋಬಹುದು, ಆದ್ರೆ ನನ್ನ ಹತ್ರ ನಡೆಯೋದಿಲ್ಲ. ನಿಮ್ ಪಾಡಿದ್ ನೀವಿದ್ರೆ ಒಳ್ಳೇದು, ಇಲ್ಲ ಅಂದ್ರೆ ನನ್ನ ಕೆಟ್ಟ ದೃಷ್ಟಿ ನಿಮ್ ಮೇಲೂ ಬೀಳುತ್ತೆ. ಆಗೋದನ್ನ ಯಾರಿಂದಲೂ ತಪ್ಪಿಸೋದಕ್ಕಾಗೋದಿಲ್ಲ. ನೀನ್ ಮಾಡ್ತಿರೋದು ಯಾರಿಗೂ ಗೊತ್ತಾಗಲ್ಲ ಅಂತ ಈ ಕ್ಷಣದಲ್ಲಿ ಅಹಂಕಾರದಿಂದ ಮೆರಿಬಹುದು, ಆದ್ರೆ ಇದೆಲ್ಲ ಎಷ್ಟು ದಿವಸ? ನೀನ್ ಮಾಡಿರೋ ಕರ್ಮಗಳಿಗೆ ನೀನೇ ಹೊಣೆಗಾರ್ತಿ, ಅದು ನಿನ್ನನ್ನ ಸುಮ್ಮನೆ ಬಿಟ್ಬಿಡುತ್ತೆ ಅಂತ ಅನ್ಕೊಂಡಿದ್ಯಾ? ತಾತ, ಈ ಧರ್ಮ ಕರ್ಮ ಎಲ್ಲ ನನಗೆ ಅರ್ಥ ಆಗೋದಿಲ್ಲ, ಅರ್ಥ ಮಾಡ್ಕೊಳ್ಳೋದಕ್ಕೂ ಹೋಗೋದಿಲ್ಲ. ಆದ್ರೆ ನನ್ನ ದಾರಿಗೆ ಅಡ್ಡ ಬಂದವ್ರನ್ನ ಮಾತ್ರ ನಾನು ಸುಮ್ಮನೆ ಬಿಡೋದಿಲ್ಲ. ಹೆಣ್ಣು ಮನೇನ ಮನಸ್ಸನ್ನ ಬೆಳಗೋ ದೀಪ ಅಂತ ಹೇಳ್ತಾರೆ, ಆದ್ರೆ ನೀನು ಇನ್ನೊಬ್ಬರನ್ನ ಸುಟ್ಟು ಹಾಕೋ ಪ್ರಯತ್ನ ಮಾಡ್ತಾ ಇದೀಯಾ? ಒಂದಲ್ಲ ಒಂದ್ ದಿವಸ ಅದೇ ನಿನ್ನ ಸುಟ್ಟು ಹಾಕುತ್ತೆ ಅನ್ನೋದನ್ನ ಜ್ಞಾಪಕ ಇಟ್ಕೋ. ಈ ರೀತಿ ಮೆರೆದವರೆಲ್ಲ ಏನಾದರೂ ಅಂತ ನಿನಗೆ ಗೊತ್ತು ತಾನೆ? ಕೆಟ್ಟದ್ದು ಅನ್ನೋದು ಮೊದಲು ಮೆರೆಸುತ್ತೆ, ಕೊನೆಗೆ ಮಣ್ಣು ಮಾಡುತ್ತೆ. ನೀನು ಒಳ್ಳೆವಳಾದ್ರೆ ನಿನಗೇ ಒಳ್ಳೇದು, ಇಲ್ಲ ಅಂದ್ರೆ ನಿನ್ನ ಅಂತ್ಯನ ನೀನೇ ಮಾಡ್ಕೋತೀಯ. ಹುಷಾರ್ ಹೋಗಿ ಹೋಗಿ, ನೀವಿಲ್ಲಿ ಬರೀ ಡೈಲಾಗ್ ಹೇಳಕ್ಕಷ್ಟೇ ಇರೋದು. ನಿಮ್ಮಿಂದ ನನಗೇನಾದ್ರೂ ಆಗತ್ತೆ ಅನ್ನೋದಾಗಿದ್ರೆ ನಾನಿಲ್ಲಿ ಉಳ್ಕೋತಾನೆ ಇರ್ಲಿಲ್ಲ. ನೀವ್ ಹೇಳಲ್ಲ ಅದಾಗಲ್ಲ. ಮೇಡಮ್, ನಾನ್ ಊರ್ಮಿಳ. ನೀನಾ? ನನ್ ದುಡ್ಡಿನ ವಿಷಯ ಮಾತಾಡಿ. ಯಾವ ದುಡ್ಡು? ನಿಮ್ ಹೆಸರು ಹೇಳದೆ ಹೋದ್ರೆ ಎಷ್ಟು ಬೇಕಾದ್ರೂ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ರಲ್ಲ, ಅದ್ರ ಬಗ್ಗೆ ಮಾತಾಡಿ. ಇವಾಗ ಏನ್ ಅದಕ್ಕೆ ಅರ್ಜೆಂಟು? ಕಬ್ಬನ ಬಿಸಿ ಇರುವಾಗ್ಲೇ ಬಡ್ದ್ಬಿಡ್ಬೇಕು. ಈಗಲೇ ನನ್ನ ಅಕೌಂಟ್ಗೆ 50 ಲಕ್ಷ ಹಾಕಿ. ನಾನ್ ಕೇಳಿರೋ ಅಷ್ಟು ದುಡ್ಡು ನನ್ನ ಅಕೌಂಟ್ಗೆ ಬಂದ್ಬಿಡ್ದು. ಇಲ್ಲ ಅಂದ್ರೆ? ಇಲ್ಲ ಅಂದ್ರೆ ಏನೇ ಮಾಡ್ತೀಯಾ? ಸೀದಾ ಮೀನಾಕ್ಷಮ್ಮನವ್ರ ಹತ್ರ ಬಂದು ನಿಮ್ ಇತಿಹಾಸ ಬಿಚ್ಚಿಡ್ತೀನಿ.